ಚಿಕ್ಕೋಡಿ ತಾಲೂಕಿನ ಕೇರೂರು ವಲಯದ ಅಂಕಲಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಚಿಕ್ಕೋಡಿ ಹಾಗೂ ಕೇರೂರು ವಲಯದ ಎಲ್ಲ ಒಕ್ಕೂಟಗಳ ಸಹಭಾಗಿತ್ವದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಹಾಗೂ ಹೇಮಾವತಿ ಆಶೀರ್ವಾದಗಳೊಂದಿಗೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಲತಾ ಕುಮಾರ್ ಬುಬನಾಳೆ ದಂಪತಿ ಪೂಜೆ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ನೂರಾರು ದಂಪತಿಗಳು ಪಾಲ್ಗೊಂಡಿದ್ರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ರಾಜಯೋಗಿ ನಾಗಲಿಂಗೇಶ್ವರ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ರು. ಅಂಕಲಿ ಮರಾಠ ಸಮಾಜದ ಅಧ್ಯಕ್ಷ ರಾವ ಸಾಹೇಬ್ ಶಂಕರಮಾನೆ ಅವರು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಳಪ್ಪ ಭೀಮರಾವ್ ಉಮರಾಣಿ ವಹಿಸಿಕೊಂಡಿದ್ರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕ ವಿಠಲ್ ಸಾಲಿಯಾನ್ ಮಾತನಾಡಿ, ಎಲ್ಲರೂ ಭಯಭಕ್ತಿಯಿಂದ ಶ್ರೀ ಸತ್ಯನಾರಾಯಣ ಪೂಜೆಯಲ್ಲಿ ಪಾಲ್ಗೊಂಡು ಸತ್ಯವನ್ನೇ ನುಡಿಯುತ್ತಾ ಒಳ್ಳೆಯದನ್ನೇ ಮಾಡ್ತಾ ಉತ್ತಮ ಸಮಾಜ ನಿರ್ಮಿಸಿದಂತಾಗ್ತದೆ ಎಂದು ಹೇಳಿದ್ರು. ಸಂತೋಷ ಅನ್ನಿಸ್ತಾ ಇದೆ. ನಾನು ಹೋದ ವರ್ಷ ಇದೇ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿದ್ದೆ. ಕೆಳಗಡೆ ಹಾಲ್ನಲ್ಲಿ ಸಾಮೂಹಿಕವಾಗಿರ್ತಕ್ಕಂತಹ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ಕಾಲದಲ್ಲೂ ಕೂಡ ಅನ್ಕೊಂಡಿದ್ವಿ. ಆ ಕಾರ್ಯಕ್ರಮಕ್ಕೆ ನನ್ನನ್ನು ಸಹಿತ ಅತಿಥಿಯಾಗಿ ಕರೆಸಿದ್ವಿ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ನನ್ನನ್ನು ಅತಿಥಿಯನ್ನಾಗಿ ತಾವೆಲ್ಲ ಕರೆಸಿದ್ವಿ. ನನಗೆ ಬಹಳ ಸಂತೋಷ ಅನ್ನಿಸ್ತಾ ಇರೋದು ಏನಪ್ಪ ಅಂತಂದರೆ, ಧರ್ಮಸ್ಥಳದಲ್ಲಿರ್ತಕ್ಕಂತಹ ಪ್ರತಿಯೊಂದು ಮಹಿಳಾ ಸದಸ್ಯರಿಯರು ಬಹಳಷ್ಟು ಮುತುವರ್ಜಿ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ತಾವೆಲ್ಲ ಬೆಳೆಸ್ಕೊಂಡಿದ್ದೀವಿ. ನಾನು ಬಹಳಷ್ಟು ಕಾರ್ಯಕ್ರಮಗಳನ್ನು ನಾನು ಅಟೆಂಡ್ ಮಾಡಿದ್ರು ಸಹಿತ ಈ ಧರ್ಮಸ್ಥಳದಲ್ಲಿರ್ತಕ್ಕಂತಹ ಪ್ರತಿಯೊಂದು ಮಹಿಳೆಯರು ಗಮನಿಸಬೇಕಾಗಿತ್ತು ಏನಪ್ಪ ಅಂತಂದ್ರೆ, ಅವರ ಚಾಕಚಕ್ಯತೆ ಮತ್ತು ಮಾಡತಕ್ಕ ಅವರ ಕಾರ್ಯ ತಾವೆಲ್ಲರೂ ಕೂಡ ನಮ್ಗೆ ಗೊತ್ತಿದೆ. ನಿಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು ಹೇಮಾವತಿ ಅಮ್ಮನವರು, ಹೇಮಲತಾ ಅಮ್ಮನವರು. ಅವರು ನಿಮಗಾಗಿ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಅಂತಂದ್ರೆ, ನಾನು ನಿನ್ನೆ ಅಥಣಿಯಲ್ಲಿ ನಡೆದಿರ್ತಕ್ಕಂಥ ಜಿಲ್ಲಾ ಕಮಿಟಿ ಮೀಟಿಂಗ್ನಲ್ಲಿ ಒಂದು ಅಂಕಣವನ್ನ ಓದ್ತಾ ಇದ್ದೆ. ಚಾರ್ ಮಾಡಿ ಅವರು ಬರೆದಿರ್ತಕ್ಕಂಥ ಒಂದು ಅಂಕಣ, ಪುಷ್ಪಾ ಅವರ ಜೀವನದ ಕಥೆಯನ್ನ ನಾನು ಒಂದು ಕೆಲವು ನಿಮಿಷಗಳಲ್ಲಿ ಅದನ್ನು ಓದಿದಾಗ ನನಗೆ ಅನ್ನಿಸ್ತು, ಹೇಮಲತಾ ಅಮ್ಮನವರು ಕಟ್ಟ ಕಡೆಯ ಮಹಿಳೆಯರಿಗೆ ಸಹಿತ ಯಾವ ರೀತಿ ಸಹಾಯ ಮಾಡಿದ್ದಾರೆ ಅನ್ನೋದು. ದಿವಾಕರ್ ಬಡಿಗೇರ್ ಮಾತನಾಡಿ, ಯೋಜನೆಯಿಂದ ಅನುಷ್ಠಾನವಾಗ್ತಿರುವ ಹತ್ತಾರು ಕಾರ್ಯಕ್ರಮಗಳನ್ನು ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸ್ವಾವಲಂಬನೆ ಜೀವನದತ್ತ ನಡೆಯಬೇಕು. ಯೋಜನೆಯಿಂದ ಅನುಷ್ಠಾನ ಮಾಡಿರತಕ್ಕಂತಹ ಎಲ್ಲಾ ಕಾರ್ಯಕ್ರಮಗಳು ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಇಲ್ಲಿ ಒಂದು ಪ್ರಸ್ತಾವವನ್ನು ಮಾಡಿ ಇಷ್ಟು ತಾಯಿಗಳನ್ನು ಕೂಡಿಸಿ ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮ ಮಾಡೋದು ಈಗ ವಿಚಾರಗಳನ್ನು ಸಂಘ ಸಾಲಗಳೆಲ್ಲ ತೆಗೆದವರು ಮಹಿಳೆಯರು ಈಗಿನೆಲ್ಲ ವೀರೇಂದ್ರ ಹೆಗ್ಡೆಯವರು ನಮಗೆ ಸಾಲ ಕೊಟ್ಟ ಯಾವುದೇ ಉತ್ತಾರ ಇಲ್ಲ ಏನಿಲ್ಲ, ನಿಮ್ಮ ಆಧಾರ್ ಕಾರ್ಡ ಕೊಟ್ಟು ನಿಮ್ಗೆ ಸಾಲ ಕೊಡಕ್ಕಾಗಲ್ಲ. ಆ ಸಾಲ ನಿಮ್ಮ ಲೈಫ್ ನಿಮ್ಮ ಜೀವನಕ್ಕೆ ಏನು ಬೇಕು ಮೂಲಭೂತ ಸೌಕರ್ಯ ಅದನ್ನು ನಾವು ಆರೋಗ್ಯದಿಂದ ನಾವು ಅದನ್ನು ತೆಗೆದುಕೊಂಡ ಹಣವನ್ನು ನಾವು ಅದನ್ನು ಡಬಲ್ ಮಾಡುವಂಥ ವಿಚಾರದಾಗ ಅದು ಹಣ ವಿನಿಯೋಗ ಆಗಬೇಕಿಲ್ಲ. ಬರೀ ಸಾಲ ತೊಗೊಂಡು ಅದನ್ನು ಯೂಸ್ ಮಾಡಿದ್ರೆ ನಾವು ಯಾವಾಗೂ ಮಹಿಳೆ ಸಬಲೀಕರಣ ಆಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ನಾನು ನಿಮ್ಮೊಂದು ಒಳ್ಳೆಯ ವಿಚಾರ ತಮ್ಮೊಂದು ಏರ್ಪಡಿಸೋಕ್ಕೆ ನಾವು ಇಚ್ಛೆ ಕೊಡ್ತೀನಿ. ನಮಗೆ ಈ ಕೆಲವೊಂದು ಕುಟುಂಬಗಳಿಗೆ ಹೊಲ ಇಲ್ಲ, ಭೂ ರಹಿತ ಕುಟುಂಬಗಳ ಕುಟುಂಬ ಭಾಳಷ್ಟು ಇದಾವೆ ನಮ್ಮಲ್ಲಿ ಎಲ್ಲಿ ಒಟ್ಟು ಟೋಟಲ್ ಗ್ರಾಮೀಣ ಪ್ರದೇಶದಾಗ ಅಂಥ ಸಹೋದರಿ ಸಹಿತ ಈ ಸಾಲವನ್ನು ತೆಗೆದುಕೊಂಡು ಮತ್ತು ದುಡಿಯುವಂಥ ಸಾಮರ್ಥ್ಯವನ್ನು ನೀವು ಕೆಲಸ ಮಾಡಬೇಕು. ಎಲ್ಲಿ ಒಟ್ಟು ದುಡಿಯುವಂಥ ನಮ್ಮಲ್ಲಿ ಕ್ರಿಯಾಶೀಲತೆ ಇರಬೇಕು, ಅವಾಗ ನಾವು ಸಬಲೀಕರಣ ಆಗದೆವು. ಈಗ ನಾವು ಸಂಘಕ್ಕೆ ಸಾಲ ತೆಗೆದ್ರೆ ಮಾಡಿದ್ರೆ ಸಬಲೀಕರಣ ಆಗಿ ಸಾಧ್ಯ. ಆ ಥರ ರೊಕ್ಕ ತೊಗೊಂಡಿ ಎಲ್ಲಿ ಎಣ್ಣೆ ಸಾಕಬಹುದು, ಹಣ ಸಾಕಬಹುದು, ಏನು ಅದ್ರ ರೊಕ್ಕ ಹೆಂಗೆ ಉಪಯೋಗ ಆಗ್ತಿದೆ ಅದನ್ನು ನೀವು ಆ ರೊಕ್ಕದ ಉಪಯೋಗ ಕೊಡುವಾಗ ಮಹಿಳೆ ಸಬಲೀಕರಣ ಆಗಬೇಕು ಅಂತ ಹೇಳಿ ಅವ್ರ ವಿಚಾರ ಇಟ್ಕೊಂಡು ಈ ಎಲ್ಲ ಸಾಲ ಸೌಲಭ್ಯ ನೀವು ಕೊಡಾಕಿದಾರು. ಮತ್ತೊಂದು ನಾನು ಎಲ್ಲ ಸಹೋದರಿಗೆ ಒಂದು ವಿನಂತಿ, ಈಗ ಒಂದು ಒಬ್ಬ ಪುರುಷ ಕರೀಬೇಕಾದ್ರೆ ಆ ಪುರುಷನಿಗೆ ಮಹಿಳೆಯರ ಅವರ ಧರ್ಮಪತ್ನಿಯರ ಸಾಥ್ ಭಾಳ ಚಲೋ ಇರಬೇಕಾಗ್ತೈತಿ. ಅಂತ ಒಂದು ನಿಮ್ಮ ಗಂಡಂದರಿಗೆ ಅಥವಾ ನೀವೆಲ್ಲ ಒಳ್ಳೆಯ ವಿಚಾರ ಮಾಡಿ ನಿಮ್ಮ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಾವಧಾನಿ ಬದುಕನ್ನು ಸಾಗಿಸ್ಬೇಕು.
ಯಾಕಂದ್ರೆ ಬರೀ ನಾವು ಇನ್ನ ಬಹಳಷ್ಟು ಬರ್ತದೆ ಕುಟುಂಬದಾಗ ನಾವು ಎಲ್ಲರೂ ಇದೇವು. ನಾನು ಹಿಡ್ಕೊಂಡು ಹೇಳ್ತಾನ, ನಾವು ಇನ್ನ ಅರ್ಧಿ ಬಾಯಿಗಾಡ್ ಸಬಲೀಕರಣ ಆಗಿಲ್ಲ, ಇಲ್ಲ ಅರ್ಧಿ ತನ್ನ ಸಬಲೀಕರಣ ಆಗಿ ಒಳ್ಳೆ ಕುಟುಂಬ ಬೆಳಿಬೇಕು ಅನ್ನೋಂಥ ದೃಷ್ಟಿಕೋನ ಇಟ್ಕೊಂಡು ಸರ್ಕಾರ ಇರಲಿ ಹೆಂಗೆ ಅಂತವ್ರು ಇರಲಿ ಬಹಳಷ್ಟು ಚಿಂತನೆ ಮಾಡಿದ್ದಾರೆ. ಅದಕ್ಕೆ ನಮ್ಮಿಂದ ಸಾಥ್ ಬೇಕಾಗಲಿ, ಸಾಥ್ ಬೇಕಾಗಿದ್ದರೆ ನಾವು ಕ್ರಿಯಾಶೀಲ ವ್ಯಕ್ತಿಗಳಾಗಬೇಕಾಗಿ ದುಡಿಬೇಕು, ಬಂದಂಥ ಅನ್ನದಿಂದ ನಾವು ಒಳ್ಳೆಯ ನಮ್ಮ ಮೂಲಭೂತ ಸೌಕರ್ಯಗಳನ್ನು ನಾವು ತೆಗಿಬೇಕು. ಬ್ಯಾಂಕ್ದಾಗ ಎಫ್ ಡಿ ಯಾವಾಗ ನಾವು ಎಫ್ ಡಿ ಎಲ್ಲ ಇಡ್ತೇವಲ್ಲ, ಹುಣಿಸಿ ಮಾಡಿ ರೊಕ್ಕ ಗಳಿಸಿ ಮಾಡಿ ಎಫ್ ಡಿ ಎಲ್ಲ ಇಟ್ಟು ಅಂದ್ರೆ ನಮ್ಮ ಆರ್ಥಿಕ ಸ್ವಾವಲಂಬನೆ ಬದುಕ ನಮ್ಮ ಸ್ವಾವಲಂಬನೆ ಬದುಕಾಗಕ್ಕೆ ಸಾಧ್ಯ ಇದೆ. ನಾವು ಇಷ್ಟು ಎಲ್ಲ ನೀವು ವಿಚಾರ ಇಟ್ಕೊಂಡು ನೀವು ಇನ್ನೂರು ಸಂಘದಿಂದ ಹೆಚ್ಚಿನ ಸಾಲವನ್ನು ಪಡೆದು ಒಳ್ಳೆ ಒಳ್ಳೆ ಯೋಜನೆಗಳನ್ನು ನಾವು ಮಾಡಿಕೊಂಡು ಅವೆಲ್ಲರೂ ಆರ್ಥಿಕ ಸರಳ ಆಗಬೇಕು ಅಂತ ನಮ್ಮ ಶಕ್ತಿಯ ಭಗವಂತ ವೀರೇಂದ್ರಿಗೆ ತಮಗೆಲ್ಲರಿಗೂ ಕೊಡಲಿ. ಮತ್ತು ಮನೆಯಾಗ ಈ ಭಾಳಷ್ಟು ಈಗಿನ ಸಮಯದಲ್ಲಿ ಕ್ರಿಕೆಟ್ ಆಡಿದ ಆತ ಅಜ್ಜಿ ಶಶಿ ಹಿಂಗ ಎಲ್ಲ ಅವೆಲ್ಲ ಮನೆಯಾಗ ಹಾಡು ನಾವು ಎಲ್ಲರೂ ತಿಂದ್ಕೊಂಡು ಮನೆಯಾಗ ಅತ್ತಿ ಶಶಿ ಮಾವ ಏನು ಕುಟುಂಬದಿಂದ ನಾವೆಲ್ಲರೂ ನಂಬೋದಿರಬೇಕು ಅಂದರೆ ನಾವು ಏನು ಗಳಿಸಿದ ಮಾಡಿದ ಸಾರ್ಥಕತೆ ಆಗಿ ಹಿಂಗ ಸಮಾಜ ಒಳ್ಳೆ ರೀತಿ ನಡಿಬೇಕು. ಆ ಉದ್ದೇಶ ಇಟ್ಕೊಂಡು ಈ ಒಂದು ಧರ್ಮದ ಕಾರ್ಯ ವೀರೇಂದ್ರಯ್ಯವರು ಮಾಡಿದ್ರೆ ಸಾಲ ಕೊಡಕತ್ತಿಲ್ಲ ಅವರ ಸಮಾಜದಾಗ ಯಾವುದೇ ಥರ ರೈತರಲ್ಲಿ ನಮ್ಮ ಗೋಳದಾಗ ಆದಾಯ ನಡಿಬಾರ್ದು. ಪೊಲೀಸ್ ಸ್ಟೇಷನ್ ಚೆನ್ನಾಗಿ ಧರ್ಮಸ್ಥಳದಾಗೆಲ್ಲ ಪೊಲೀಸ್ ಸ್ಟೇಷನ್ ಹೋಗ್ತೀವಿ ಅಷ್ಟು ಅಲ್ಲಿ ಮಂದಿ ಅಂದರು ಐದರು ಅವರು ಈ ಭಾಗದಲ್ಲಿ ಸಹಿತ ಆಗಿನ ವಿಚಾರ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿದರು. ಅವರಿಗೆ ಸಮಸ್ತ ಅಂಕಿ ಗ್ರಾಮಸ್ಥರ ಪರವಾಗಿ ಅದನ್ನು ರೈತರ ಪರವಾಗಿ ಸಾಮಾನ್ಯ ಬುದ್ಧಿಜೀವಿ ವೀರೇಂದ್ರ ಹೆಗ್ಡೆಜಿಯವರಿಗೆ ನನ್ನ ಕುಟುಂಬದ ಅಭಿನಂದನೆಗಳನ್ನು ನೀಡುತ್ತಾ ಮತ್ತು ನನ್ನನ್ನು ವೇದಿಕೆಗೆ ಕರೆಸಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲ ಸ್ನೇಹಿತರಿಗೆ ವಂದನೆಗಳನ್ನು ನೀಡುತ್ತಾ ಸಮಯದಲ್ಲಿ ವಂದನೆಗಳನ್ನು ನೀಡುತ್ತಾ ರಾಜ್ಯಮಟ್ಟದ ಸಾವಯವ ಕೃಷಿಕ ಪ್ರಶಸ್ತಿ ವಿಜೇತರಾದ ಮಾಂಜರಿ ಗ್ರಾಮದ ಬಾಳಗೌಡ ಪಾಟೀಲ್ ಅವರನ್ನು ಸನ್ಮಾನಿಸಲಾಯಿತು. ಅಂಕಲಿ ಗ್ರಾಮದ ಮರಾಠ ಮಂಡಳ ಭವನ ರಚನೆಗೆ ಧರ್ಮಸ್ಥಳದಿಂದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು 3 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿದ್ದು, ಜಿಲ್ಲಾ ನಿರ್ದೇಶಕರು ಹಾಗೂ ಸ್ವಾಮೀಜಿ ಅವರು ಮರಾಠ ಮಂಡಳಿಯ ಸಮುದಾಯ ಭವನದ ಕಮಿಟಿಯ ಸದಸ್ಯರಿಗೆ ಮಂಜೂರಾತಿ ಪತ್ರವನ್ನು ವಿತರಿಸಿದರು. ನಂತರ ಮರಾಠ ಮುಖಂಡರು ಧರ್ಮಸ್ಥಳದ ಅಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಪರಶುರಾಮ್ ಕೋಟಿವಾಲೆ, ಗ್ರಾಮ ಪಂಚಾಯತ್ ಸದಸ್ಯ ತುಕಾರಾಂ ಭೀಮಗೌಡ ಪಾಟೀಲ್, ಲತಾ ಬೊಬನಾಳೆ, ಸಂಗೀತಾ ಗೋರ್ಪಡಿ, ವೀರಸಿಂಗ ಗೋರ್ಪಡೆ, ತಾಲೂಕು ನೋಡಲ್ ಅಧಿಕಾರಿ ವಿನೋದ್, ವಲಯದ ಮೇಲ್ವಿಚಾರಕರಾದ ಆನಂದ್, ಒಕ್ಕೂಟದ ಪದಾಧಿಕಾರಿಗಳು, ಸ್ವಸಹಾಯ ಮತ್ತು ಪ್ರಗತಿ ಬಂಧು ಸಂಘದ ಎಲ್ಲಾ ಸದಸ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹರೀಶ್ ಪಾವಸ್ಕರ್ ಸ್ವಾಗತಿಸಿದರು. ಕೃಷಿ ಮೇಲ್ವಿಚಾರಕರಾದ ನಿಂಗರಾಜ್ ಬಿಎಸ್ ಅವರು ನಿರೂಪಿಸಿದರು.